ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ಹಳಿಯಾಳ ಜೊಯ್ಡಾ ತಾಲೂಕಿಗೆ ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಮತದಾರರಲ್ಲಿ ಮತಯಾಚಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಹಳಿಯಾಳದಲ್ಲಿ ಹಮ್ಮಿಕೊಂಡ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು, ಬಿಜೆಪಿ ಸರ್ಕಾರ 10 ವರ್ಷಗಳಿಂದ ಕೇವಲ ಸುಳ್ಳಿನಿಂದಲೇ ನಡೆದಿದೆ. ಹೀಗಾಗಿ ಸುಳ್ಳು ಭರವಸೆಗಳ ವಿರುದ್ಧ ಈ ಚುನಾವಣೆ ನಡೆಯುತ್ತಿದೆ. ಬಡವರಿಗಾಗಿ, ರೈತರಿಗಾಗಿ ನ್ಯಾಯ ಕೊಡಿಸಲು, ಮಹಿಳಾ ಸನ್ಮಾನಕ್ಕಾಗಿ ಈ ಚುನಾವಣೆ ನಡೆಯುತ್ತಿದೆ. 10 ವರ್ಷಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲವೆಂಬುದು ಜನರಿಗೆ ಗೊತ್ತಿದೆ. ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎಂಬುದು ಗೊತ್ತಿದೆ. ಆಪರೇಷನ್ ಮಾಡಿ ಸುಳ್ಳು ಭರವಸೆ ನೀಡಿ ಮಾಡಿದ ಸರ್ಕಾರ ನಮ್ಮದಲ್ಲ, ನೋಡಿದಂತೆ ನಡೆದ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಎಂದರು. ಜನ ಛತ್ರಪತಿ ಅವರಿಗೆ ನಂಬಿಸಿದವರು ಇದ್ದಾರೆ, ಆದ್ರೆ ನಾವು ಅವ್ರ ಹೆಸರು ಉಪಯೋಗ ಮಾಡಲ್ಲ ರಾಜಕಾರಣಕ್ಕೆ. ನಾವು ಅವ್ರು ತೋರಿಸಿದ ದಾರಿ ಮೇಲೆ ಹೋಗಿ ಬಡವ್ರಿಗೋಸ್ಕರ ಕೆಲಸ ಮಾಡಿ ಎಲ್ಲ ಜಾತಿ ಸಮುದಾಯ ಸೇರಿ ಕೆಲಸ ಮಾಡೋರ ಪಕ್ಷ ನಮ್ ಕಾಂಗ್ರೆಸ್ ಪಕ್ಷ ಇದೆ. ಸಿದ್ಧಾಂತ ನಮ್ದು ಅದ್ರದ್ದೆ. 18 ಪಗಡ್ ಜಾತಿ ಜೊತೆಗೆ ಕರ್ಕೊಂಡು ಹೋಗಿ ನಮ್ ಛತ್ರಪತಿ ಆವಾಗ ಹಿಂದವಿ ಸ್ವರಾಜ್ಯ ಕಟ್ಟಿದ್ರು. ನಾವು ಇದು ಎಲ್ಲ ಜನರಿಗೆ ತಿಳಿಸ್ಬೇಕು, ಎಲ್ಲ ಜನರಿಗೆ ಹೋಗಿ ಕೇಳಿ ಹೇಳ್ಬೇಕು ಏನಂತ. ನಮ್ 5 ಗ್ಯಾರಂಟೀಸ್ ಪ್ಲಸ್ ನಮ್ ದೇಶಪಾಂಡೆ ಸಾಹೇಬ್ರು ಇಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ ನಿಮ್ಗೆ, ಯಾರಿಗೆ ಅದು ಬಹಳ ಹೆಮ್ಮೆ ವಿಷಯ ಇದೆ ಅಂತ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಆದ ಶಾಸಕರು ಆದ ಆರ್ ವಿ ದೇಶಪಾಂಡೆ ಮಾತನಾಡಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಭೌಗೋಳಿಕವಾಗಿ ವಿಶಾಲವಾದ ಕ್ಷೇತ್ರ, ಅಭ್ಯರ್ಥಿಯೇ ಎಲ್ಲ ಕಡೆ ಪ್ರಚಾರ ನಡೆಸಲು ಸಾಧ್ಯವಿಲ್ಲ. ಆ ಕಾರಣಕ್ಕೆ ತಾವೇ ಅಭ್ಯರ್ಥಿಗಳ ಪರವಾಗಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಬೇಕು. ಗ್ಯಾರಂಟಿ ಎಂದಾಗ ಮೋದಿ ನಮ್ಮ ಮೇಲೆ ಟೀಕೆ ಮಾಡಿದ್ದರು, ಆದರೀಗ ಅವರೇ ಏ ಮೋದಿಗೆ ಗ್ಯಾರಂಟಿ ಎನ್ನುತ್ತಿದ್ದಾರೆ. ಅವರು ನಮ್ಮ ಗ್ಯಾರಂಟಿ ಶಬ್ದವನ್ನು ಕಳುವು ಮಾಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮೋದಿ ಜಾಗೃತರಾಗಿದ್ದಾರೆ. 2 ಕೋಟಿ ಉದ್ಯೋಗ ಕೊಡುತ್ತೇವೆ ಎಂದ ಬಿಜೆಪಿಯಿಂದ ಈಗ ನಿರುದ್ಯೋಗ ಬೆಳೆದು ಬಿಟ್ಟಿದೆ. ರಾಜ್ಯ, ರಾಷ್ಟ್ರಕ್ಕೆ, ಜನರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ. ಬಡತನ, ಅನಕ್ಷರತೆ, ನಿರುದ್ಯೋಗ ನಿವಾರಣೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಹೀಗಾಗಿ ಈ ಬಾರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಆಶೀರ್ವದಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. 5 ಗ್ಯಾರಂಟಿ ಇಂಪ್ರಿ ಮಾಡಿದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು ಆದರ್ಶವಾದ ಸರ್ಕಾರ, ಅಭಿವೃದ್ಧಿಪರವಾಗಿದೆ ಸರ್ಕಾರ. ಮೋದಿ ಸಾಹೇಬ್ ಹೇಳ್ತಾರೆ, ಅದರ ನಾವು ಗ್ಯಾರಂಟಿ ಗ್ಯಾರಂಟಿ ಹೇಳಿದಾಗ ಮೋದಿ ಸಾಹೇಬ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾವ ಇವ್ರ ಗ್ಯಾರಂಟಿ, ಯಾವ ಸುಳ್ಳು ಗ್ಯಾರಂಟಿಗಳು, ಸುಳ್ಳು ಭರವಸೆಗಳು ಅಂತ ಮೋದಿ ಸಾಹೇಬ್ ಹೇಳಿದ್ರು. ಪ್ರಧಾನಮಂತ್ರಿಯವರು ಹೆಚ್ಚಿನ ಟಿಕೆಟ್ ಇಪ್ಪಿ ಮಾಡ್ಲಿಕ್ಕೆ ಹೋಗುದು. ಈಗ ಅವ್ರು ಹೇಳ್ತಾರೆ ಏ ಮೋದಿ ಕಿ ಗ್ಯಾರಂಟಿ ಅಂತಾರೆ, ಹೇಳ್ತಾರೋ ಯಾರ ಮನೆಯಾಗ ಟಿ ವಿ ಅದ ಹಚ್ಚಿ, ಏ ಮೋದಿ ಕಿ ಗ್ಯಾರಂಟಿ. ಸೊ ನಮ್ಮ ಗ್ಯಾರಂಟಿ ವರ್ಡು ಮೋದಿ ಸಾಹೇಬ್ ನಮ್ಮ ಕಡೆ ತಗೊಂಡ್ಬಿಟ್ರು, ಕಳ್ಳತನ ಮಾಡಿದ್ರು ನಮ್ಮ ಶಬ್ದ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಬಿಜೆಪಿಗರ ಸುಳ್ಳು, ಅವರ ದಬ್ಬಾಳಿಕೆಯಿಂದಾಗಿ ನಮಗೆ ಕಳೆದ 30 ವರ್ಷಗಳಿಂದ ನಮ್ಮ ಪಕ್ಷದಿಂದ ಸಂಸದರನ್ನಾಗಿಸಲು ಸಾಧ್ಯವಾಗಿಲ್ಲ. ಅದೇ ಸುಳ್ಳುಗಳು ಅವರಿಗೀಗ ಮುಳ್ಳಾಗಿದೆ. ಪ್ರತಿ ಬಾರಿಯೂ ಹೇಳುವ ಸುಳ್ಳನ್ನು ಜಿಲ್ಲೆಯ ಜನರು ನಂಬುವುದಿಲ್ಲ. ಆದರೂ ಈ ಬಾರಿ ಮತ್ತೆ ಯಾವುದಾದರೂ ಸುಳ್ಳನ್ನು ತೆಗೆದುಕೊಂಡು ಚುನಾವಣೆಗೆ ಮತ ಕೇಳಲು ನಿಮ್ಮ ಬಳಿ ಬರುತ್ತಾರೆ. ಅವರು ಮಾಡಿದ್ದೇನೂ ಇಲ್ಲ ಎಂದು ಕಿಡಿಕಾರಿದ ವೈದ್ಯರು, ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು 5 ವರ್ಷ ಶಾಸಕರಾಗಿ ವಿರೋಧ ಪಕ್ಷದಲ್ಲಿದ್ದು ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕಿತ್ತೂರು, ಖಾನಾಪುರ ನಮ್ಮ ಕ್ಷೇತ್ರಕ್ಕೆ ಬರುವುದರಿಂದ ಅವರು ನಮ್ಮ ಜಿಲ್ಲೆಯವರೇ. ಡಾಕ್ಟರ್ ಅಂಜಲಿ ಒಳ್ಳೆ ಕೆಲಸಗಾರರು, ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದವರು. ಅಂಥವರಿಗೆ ಕೆಲಸ ಮಾಡಲು ನಾವು ಅವಕಾಶ ಮಾಡಿಕೊಡಬೇಕು ಎಂದರು. ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೆಲಸ ಮಾಡುವಂಥ ಸಾಮಾನ್ಯ ಜನರ ಸಮಸ್ಯೆಗೆ ಸ್ಪಂದಿಸುವಂಥವ್ರು ಅಂಥವ್ರು ಇಲ್ಲ ಅಂದ್ರೆ ನಾವು ಇಟ್ಕೊಳ್ಳೋದು ಇಲ್ಲ. ನಿಮಗಂತೂ ಹೇಳಬೇಕು ಅಂತ ಹೇಳಿಲ್ಲ, ನಿಮಗೆ ಗೊತ್ತಿದೆ. 50 ವರ್ಷದಿಂದ ನೋಡ್ತಾ ಇದ್ರಿ ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬ್ರನ್ನು, ಇದರಲ್ಲೇ ಗೊತ್ತಾಗ್ತದೆ ನಮ್ಮ ಪಕ್ಷದಿಂದ ಸಾಮಾನ್ಯ ಜನ ಕೆಲಸ ಆಗ್ತದೆ, ನಮ್ಮ ಶಾಸಕರು ಕೆಲಸ ಮಾಡ್ತಾರೆ ಅಥವಾ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಂತ. 5 ಗ್ಯಾರಂಟಿ ಬಗ್ಗೆ ಸಾಹೇಬ್ರು ಮಾತಾಡ್ತಾರೆ, ನಾನು ಮತ್ತೆ ಮಾತಾಡೋದಿಲ್ಲ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಕೆಪಿಸಿಸಿ ಸದಸ್ಯ ಸುಭಾಷ್ ಕೊರವೇಕರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಡಿ ಜೋಗಲೆ ಶಂಕರ್, ತಾಲೂಕು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಾಲಾ, ವಕ್ತಾರರಾದ ಉಮೇಶ್,
ಬೋಳಶೆಟ್ಟಿ, ಯುವ ಘಟಕದ ಅಧ್ಯಕ್ಷ ರವಿ ತೋರಣಗಟ್ಟಿ ಇತರರು ಉಪಸ್ಥಿತರಿದ್ದರು. ಬಳಿಕ ಜೊಯ್ಡಾದ ಗಣೇಶ್ಗುಡಿಯಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಲೋಕಸಭಾ ಚುನಾವಣಾ ಪೂರ್ವಸಿದ್ಧ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಅಂಜಲಿ ಅವರು, ಕಾಂಗ್ರೆಸ್ ಬಿಜೆಪಿಗರಂತೆ ಸುಳ್ಳು ಹೇಳಲ್ಲ, ಯಾವ ಪಕ್ಷ ಜಾತಿ ಭೇದ ನೋಡದೆ 5 ಗ್ಯಾರಂಟಿಯನ್ನ ಮುಟ್ಟಿಸಿದ್ದೇವೆ, ನುಡಿದಂತೆ ನಡೆದ ಪಕ್ಷವೆಂದರೆ ಅದು ಕಾಂಗ್ರೆಸ್ ಪಕ್ಷ ಎಂದರು. ಸಿಲಿಂಡರ್ 400 ರೂಪಾಯಿ ಇದ್ದಾಗ ಬಿಜೆಪಿಯವರು ಸ್ಮೃತಿ ಇರಾನಿ ಸಿಲಿಂಡರ್ ಹಿಡಿದು ರಸ್ತೆಗೆ ಇಳಿಯುತ್ತಿದ್ದರು, ಈಗ 1000 ದಾಟಿದೆ, ಆದರೆ ಅವರೆಲ್ಲರೂ ಮೌನವಾಗಿದ್ದಾರೆ. ಹೀಗಾಗಿ ನಾವು ಮಾತನಾಡಬೇಕಿದೆ, ಅದಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ತಿಳಿಸಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕಿದೆ ಎಂದರು. ಶಾಸಕ ಆರ್ವಿ ದೇಶಪಾಂಡೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಕೂಡ ಜೊಯ್ಡಾದಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದರು. ಈ ಬಾರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಸಂಸತ್ಗೆ ಕಳುಹಿಸೋಣ, ಅರಣ್ಯ ಅತಿಕ್ರಮಣಕ್ಕೆ ಸಂಬಂಧಿಸಿದಂತೆ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲು ಸಂಸತ್ನಲ್ಲಿ ಅಗತ್ಯ ತಿದ್ದುಪಡಿಗೆ ಅವರು ಶ್ರಮಿಸಲಿದ್ದಾರೆ, ಅರಣ್ಯ ಅತಿಕ್ರಮಣ ಸಕ್ರಮಾತಿ ಕೂಡ ನಮ್ಮ ಮತ್ತೊಂದು ಗ್ಯಾರಂಟಿ ಎಂದು ಘೋಷಿಸಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಕಿಸಾನ್ ಮೋರ್ಚಾದ ಅಧ್ಯಕ್ಷ ರವಿ ರೇಡ್ಕರ್, ರಮೇಶ್ ನಾಯ್ಕ್, ಸಂಜಯ್ ಹಣಬರ್, ಸದಾನಂದ್ ದಬಾಶಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹಳಿಯಾಳ.